ಅದರಿಂದ ಡಾಕ್ಯುಮೆಂಟ್ ತರಿ ದೇವರ ಹೆಸರು ರಿಮೂವ್ ಮಾಡೋದು ದೇವರ ಹೆಸರು ಯಾಮ್ ಹಾಕೋದು ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದು ಅಂತ ಅದನ್ನ ಪ್ರಚಾರ ಮಾಡಿ ಪ್ರತಿಯೊಂದು ಕಡೆ ಸರ್ ಈಗ ಚುನಾವಣೆ ಬರ್ತಾ ಇದೆ ಫಿಲ್ಟರ್ ಮಾಡೋದನ್ನ ಈ ತಾಲೂಕಿನಲ್ಲಿ ತಡೆ ಮಾಡಿಸಿದ್ದೆ ನಾನು ಕಡಿವಾಣ ಹಾಕಿಸಿದ್ದೆ ನಾನು ಯಾರಾದರೂ ಮಾಡಿದ್ರೆ ಕೊಡ್ಲಿ ಕಂಪ್ಲೇಂಟ್ ಇಟ್ಕೊಂಡು ಸೀಜ್ ಮಾಡಿ ಅವ್ರ ಗಾಡಿಗಳು ಹಾಕ್ಲಿ ಪೊಲೀಸ್ ಸ್ಟೇಷನ್ಗ ನಾನೇನು ಕೇಳಿಲ್ವಲ್ಲ ನೋಡ್ರಿ ಗಣಿಗಾರಿಕೆ ಅಕ್ರಮವಾಗಿ ಯಾರು ಗಣಿಗಾರಿಕೆ ಮಾಡ್ತಾರೆ ಅಕ್ರಮವಾಗಿ ಯಾರು ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾರೋದೆ ಅವರು ಬೈರೇಗೌಡನೇ ಕ್ರಷರ್ ಕಟ್ಕೊಂಡು ಸರ್ಕಾರ ಕೊಟ್ಟಂತ ಲೀಸ್ ಕೊಟ್ಟಂತ ಭೂಮಿನ ಬಿಟ್ಟು ಬೇರೆ ಬೇರೆ ಪ್ರೈವೇಟ್ ಖಾಸಗಿ ಬಂಡೆಗಳಲ್ಲಿ ಹೊಡೆದು ಗಣಿಗಾರಿಕೆ ಮಾಡಿ ಹಣ ಮಾಡಿರೋರು ಅವರು ನಾವೇನಾದರೂ ಗಣಿಗಾರಿಕೆ ಇದೆಯಾ ನಮ್ಮದು ಅವರೇ ಮಾಡಿರೋರು ನಾವು ಮಾಡಿಲ್ಲ ಇವತ್ತು ಅವರಿಗೆ ಗಣಿಗಾರಿಕೆ ಇಲಾಖೆ ಅವರಿಗೆ ಆಗಲೇ ಸರ್ವೆ ಮಾಡಿದ್ದಾರೆ ಅವರು ಅಕ್ರಮವಾಗಿ ಎಷ್ಟು ಗಣಿಗಾರಿಕೆ ಮಾಡಿದ್ದಾರೆ ಹೊಸಕೋಟೆ ತಾಲೂಕು ಶಿವನಾಪುರ ಅದರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗ್ರಾಮಗಳು ಬೈಲಾರಸಾಪುರ ಬೀರಳ್ಳಿ ಲಿಂಗಾಪುರ ಐದು ಗ್ರಾಮಗಳಲ್ಲಿ ಇವತ್ತು ಅಲ್ಲಿ ಗಣಿಗಾರಿಕೆ ಮಾಡಿ ಆ ಬಡವರ ಮನೆಗಳೆಲ್ಲ ಕ್ರಾಕ್ಗಳಾಗಿ ಅವರು ಮಾಡ್ತಕ್ಕಂಥ ಸಿಡಿಮದ್ದಿಂದ ಕ್ರಾಕ್ಗಳಾಕಿ ನಾನಾ ಬಡವರಿಗೆ ಸೀಟ್ಗಳು ಕೊಡಿಸಿದ್ದೇನೆ ಕಣ್ಣಲ್ಲಿ ನೀರು ಹಾಕಿದ್ರು ಆ ಬೀರಳ್ಳಿ ಇವಾಗ ಹೋಗಿ ನೀವು ಬೀರಳ್ಳಿ ಜನರು ಕೇಳ್ಕೊಂಬನ್ನಿ ಎಷ್ಟು ಮನೆಗಳು ಗೋಡೆಗಳು ಕ್ರಾಕ್ ಬಂದಿದ್ದಾವೆ ಅವ್ರಿಗೊಂದು ಸೀಟ್ ಕೊಡಿಸ್ಲಿಲ್ಲ ಅದು ರಿಪೇರಿ ಮಾಡಿಸ್ಲಿಕ್ಕೆ ಕಾರಣ ನಾನು ಸೀಟ್ಗಳು ಕೊಡಿಸಿದ್ದೀನಿ ಆ ಬಡವರ ಮನೆ ಅವರು ಊರಿಗೆ ಹೋಗಿ ನೋಡಿ ಕಣ್ಣಲ್ಲಿ ರಾತ್ರಿ ಬ್ಲಾಸ್ಟ್ ಮಾಡೋದು ಆ ಮನೆಗಳೆಲ್ಲ ಕ್ರಾಕು ಮೇಲೆ ಸೀಟ್ಗಳು ಕ್ರಾಕು ಮೇಲೆ ಇರೋ ಪಾತ್ರೆ ಪಗಡುಗಳೆಲ್ಲ ಬ್ಲಾಸ್ಟ್ ಮಾಡಿದಾಗ ಎಲ್ಲ ಕೆಳಗಡೆ ಬಿದ್ದು ಹೋಗ್ತವೆ ಅವ್ರ ಕಣ್ಣಲ್ಲಿ ನೀರು ಹಾಕ್ತಾರೆ ಆ ಬಡವರು ಇವ್ರು ಮಾಡೋವಂಥ ಇಂಥ ಅಕ್ರಮಗಳು ಇನ್ನೊಬ್ಬರ ಮೇಲೆ ಆರೋಪ ಮಾಡಬೇಡಿ ಸತ್ಯಾಸತ್ಯ ಏನಿದೆ ಮಾತಾಡಿ ನಿಮ್ಮ ನಮ್ಮ ಇವತ್ತಿನ ಪತ್ರಿಕೆ ಹೇಳಿಕೆಗಳಿಗೆ ನಾಳೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಮತದಾರರೇ ಅದಕ್ಕೆ ತಕ್ಕ ಉತ್ತರವನ್ನು ಕೊಡುವಂಥ ದಿನಗಳು ಭಾಳ ಹತ್ತಿರವಾಗಿದೆ ನೋಡ್ರಿ ಇವತ್ತು ನಾನು ಕೂಡ ಮೀಡಿಯಾಗಳಲ್ಲಿ ನೋಡಿದೆ ಯಾರೋ ಒಬ್ಬ ಅಧಿಕಾರಿ ಮನೆ ಶಾಸಕರ ಮಗ ಅಂತ ಮೀಡಿಯಾಗಳಲ್ಲಿ ನೋಡಿದ್ದೇನೆ 40 ಲಕ್ಷ ಯಾವುದೋ ಒಂದು ಆದೇಶ ನೀರಾವರಿ ಯೋಜನೆ ಆದೇಶ ಕೊಡಲಿಕ್ಕೆ 40 ಲಕ್ಷ ಲಂಚ ಕೇಳಿದ್ದಾರೆ ಅಂತ ಮೀಡಿಯಾಗಳಲ್ಲಿ ನೋಡಿದೆ ಅದು ಯಾವುದೇ ಪಕ್ಷ ಆಗಲಿ ಅದು ಯಾವುದೇ ಜಾತಿ ಆಗಿರಲಿ ಯಾವುದೇ ಅಧಿಕಾರಿ ಆಗಿರಲಿ ಯಾರನ್ನು ಇವತ್ತು ಲೋಕಾಯುಕ್ತ ತನಿಖೆ ಮಾಡಿದ್ದಾರೆ ರೈಡ್ ಮಾಡಿದ್ದಾರೆ ಹಣ ವಶಪಡಿಸ್ಕೊಂಡಿದ್ದಾರೆ ಅದು ನಿಜವಾದಂಥ ತನಿಖೆ ಆಗಲಿ ಅವರು ಮಾಡಿರೋದು ಅಪರಾಧ ಆಗಲಿ ಶಿಕ್ಷೆ ಆಗಲಿ ಅದಕ್ಕೆ ನಾವೇನು ಅದಕ್ಕೇನು ನಮ್ಮ ಸಪೋರ್ಟ್ ಏನು ಇಲ್ಲವಲ್ಲ ಯಾರು ತಪ್ಪು ಮಾಡಿದರೆ ತಪ್ಪೇ ಅದು ಯಾವ ಪಕ್ಷನೇ ಆಗಿರಲಿ ಯಾವ ಜಾತಿಯವರಾಗಿರಲಿ ಯಾವ ಧರ್ಮದೇ ಆಗಿರಲಿ ಇದು ಸಾರ್ವಜನಿಕರ ಹಣ ಈ ಸಾರ್ವಜನಿಕರ ಹಣ ಕಟ್ಟುವಂಥ ತೆರಿಗೆ ಅದನ್ನು ಸ್ವಚ್ಛ ಆಡಳಿತ ಆಗಬೇಕು ಪ್ರಾಮಾಣಿಕವಾಗಿ ಅಭಿವೃದ್ಧಿ ಆಗಬೇಕು ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡ್ತಾ ಇದೆ ನೋಡಿಯಪ್ಪ ಯಾರು ಸಂಗ್ರಹ ಮಾಡಿಸಿದರೆ ಯಾರು ಸಂಗ್ರಹ ಮಾಡಿದರೆ ಲೋಕಾಯುಕ್ತ ಇದೆ ಇನ್ಕಮ್ ಟ್ಯಾಕ್ಸ್ ಇದೆ ಇಡಿ ಇದೆ ತನಿಖೆ ಆಗಲಿ ರೈಡ್ ಆಗಲಿ ಅಂತ ಹಣ ವಶಪಡಿಸ್ಕೊಂಡ್ಲಿ ಅವ್ರಿಗೆ ಶಿಕ್ಷೆ ಆಗಲಿ ಅದಾಗಬೇಕು ಎಲ್ಲಿವರೆಗೂ ಈ ಸಮಾಜದಲ್ಲಿ ಬಡವ್ರನ್ನ ರಕ್ಷಣೆ ಮಾಡಬೇಕು ಸಮಾನತೆಯ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅಂದರೆ ಅದು ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅದು ನಾನು ಇವತ್ತು ಹೇಳಿದ್ದೀನಿ ಇದೇನೂ ಹೇಳಿದ್ದೀನಿ ಆ ಭ್ರಷ್ಟಾಚಾರ ಅಂತಕ್ಕಂಥ ಒಂದು ಪಿಡುಗು ಅದೊಂದು ಕಾಯಿಲೆ ಅದೊಂದು ಅಂಟು ರೋಗ ಆ ಎಂಟು ರೋಗ ನಿರ್ಮೂಲನೆ ಆಗಬೇಕು ನಿಜವಾದಂಥ ಸಮಾಜಕ್ಕೆ ಒಂದು ಸಮಾನತೆಯಾದ ಸಾಮಾಜಿಕ ನ್ಯಾಯ ಸಿಗಬೇಕು ಅಂದರೆ ಆ ಇರ್ತಕ್ಕಂಥ ಅದು ನಿರ್ಮೂಲನೆ ಆದರೆ ಮಾತ್ರನೇ ನಾವು ನಿಜವಾದಂಥ ಸಮಾಜ ಉತ್ತಮವಾದ ಒಂದು ಸಮಾಜ ನಿರ್ಮಾಣ ಆಗೋದು ಅದು ನಾನು ಹೇಳ್ತೇನೆ ಕಾಂಗ್ರೆಸ್ ಕಾಂಗ್ರೆಸ್ಸು ಹಾಂ
ಹೋದ ಸಾರಿ ಚುನಾವಣೆ ಬಂದಾಗ ಬಡವರ ಮನೆಗಳಿಗೆ ಹೋಗಿ ರಾತ್ರೋ ರಾತ್ರಿ ಹಕ್ಕುಪತ್ರಗಳು ಕೊಟ್ಟರು ನಿಮಗೆ ನಾವು ಸೈಟ್ಗಳು ಮಾಡಿದ್ದೀವಿ ಅದು ಜಾಗ ಹೀಗೆ ಹೇಳಲ್ಲ ಚುನಾವಣೆ ಆದಮೇಲೆ ನೀವು ಸೈಟ್ ಜಾಗ ತೋರಿಸ್ತೀವಿ ಅಂತ ಹೇಳಿ ಮನೆ ಮನೆಗೆ ಹಕ್ಕುಪತ್ರ ಕೊಟ್ಟರು ಇನ್ಶೂರೆನ್ಸ್ ಮಾಡಿದ್ದೀವಿ ನಿಮಗೆ 5 ಲಕ್ಷ ಅಂತ ಇನ್ಶೂರೆನ್ಸ್ ಬಾಂಡ್ಗಳು ಕೊಟ್ಟರು ಎರಡು ವರ್ಷ ಆಯಿತು ಪಾಪ ಅವರಿಗೆಲ್ಲ ನೀವು ಸೈಟ್ ಕೊಟ್ಟಿದ್ದೀರಾ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಬಾಂಡ್ಗಳು ಕೊಟ್ಟಿದ್ದೀರಾ ಅದಕ್ಕೆ ಹಣ ಕಟ್ಟಿದ್ದೀರಾ ನೀವು ಅದು 18 ಚುನಾವಣೆಯಲ್ಲಿ 19 ಚುನಾವಣೆಯಲ್ಲಿ ಈ ಪ್ರಚಾರ ಮಾಡಿ ಈಗ ನಾವು ಗೆದ್ದ ಮೇಲೆ 2000 ರೂಪಾಯಿ ನಿಮಗೆ ಉಚಿತವಾಗಿ ಕೊಡ್ತೇವೆ ಅಂತ ಹೇಳಿ ಟೋಕನ್ ಕೊಡ್ತಾ ಇದೆ ಯಾರಾದರೂ ಇದು ಮಾಡ್ತಾರೆ ರಾಜಕಾರಣಿಗಳಿಗೆ ಆಸ್ಯಾಂಶಗಳು ತೋರಿಸೋದು ಈಗಲೇ ಜನರಿಗೆ ಅಲ್ಲಲ್ಲ ಟೋಕನ್ ಕೊಡೋ ಅಂತದ 2000 ರೂಪಾಯಿ ಟೋಕನ್ ತಗೊಂಡು ಹೋಗಿ ಅದೇನ ಟೋಕನ್ ಇಲ್ಲಿ ತಂದಿ ಏನಂತ ಯಜಮಾನಿಗೆ 2000 ಅಥವಾ ಅಧಿಕಾರಕ್ಕೆ ಬಂದ್ರೆ ಪ್ರಣಾಳಿಕೆ ಇದು ಏ ನೀವು ಬಂದ್ರೆ ತಂದ್ರೆ ಏ ನೀವು ಅಧಿಕಾರಕ್ಕೆ ಬಂದ್ರೆ ತಂದ್ರೆ ನೀವು ಪ್ರಣಾಳಿಕೆ ಇಂಪ್ಲಿಮೆಂಟ್ ಆಗೋದು ನೀವು ಅಧಿಕಾರಕ್ಕೆ ಬಂದ್ರೆ ತಂದ್ರೆ ಎಲ್ಲಿ ಎಲ್ಲಿಂದ ಬರ್ತೀರಾ ನೀವು ನೆನ್ನೆ ನಡೆದಂತ ಮೂರು ರಾಜ್ಯಗಳ ಚುನಾವಣೆಯಲ್ಲಿ ಎರಡು ರಾಜ್ಯಗಳಲ್ಲಿ ಇವತ್ತು ಬಿಜೆಪಿ ಜೈಭಾರ ಬಯಸಿದೆ ಒಂದು ರಾಜ್ಯದಲ್ಲಿ ಅದು ಏನು ಸಮ್ಮಿಶ್ರ ಸರ್ಕಾರ ಬಂದಿದೆ ಮೂರು ನೆನ್ನೆ ಬಂದಂತ ಮೂರು ರಾಜ್ಯಗಳ ಫಲಿತಾಂಶ ಯಾವುದು ಬಂದಿದೆ ಬಿಜೆಪಿ 2023 ರ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬರತಕ್ಕಂತ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಇವತ್ತು ಬಹುಮತಗಳಿಂದ ಮತ್ತೆ ಅಧಿಕಾರಕ್ಕೆ ಬಂದು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳಾಗಿ ಮುಂದಿನ 5 ವರ್ಷ ಈ ರಾಜ್ಯದ ಆಡಳಿತ ಅಭಿವೃದ್ಧಿ ಮಾಡತಕ್ಕಂತದ್ದೇ ಅದು ಭಾರತೀಯ ಜನತಾ ಪಕ್ಷ ಅವರು ಅಗಲ ಕನಸು ಕಾಣ್ತಾ ಇದ್ದಾರೆ ಅಗಲ ಕನಸು ಕಾಣ್ತಾ ಇದ್ದಾರೆ ಈಗಲೇ ಪ್ರಣಾಳಿಕೆಯಲ್ಲಿ 2000 ರೂಪಾಯಿ ನಮ್ಮ ಅಧಿಕಾರಕ್ಕೆ ಬಂದ್ರೆ 2000 10 ಕೆಜಿ ಈ ಅಕ್ಕಿ ಅಂತ ನೀವು ಅಧಿಕಾರಕ್ಕೆ ಬಂದ್ರೆ ತಾನೇ ಅದೇ ರೀ ನೀವು ಕೊಡ್ತಕ್ಕಂತ ಆಶ್ವಾಸನೆಗಳು ಭರವಸೆಗಳು ಇವೆಲ್ಲವೂ ಕೂಡ ನೀವು ಅಧಿಕಾರಕ್ಕೆ ಬಂದ್ರೆ ತಾನೇಪ್ಪ ನೀವು ಅಧಿಕಾರಕ್ಕೆ ಬರೋದಿಲ್ಲ ನೀವು ಕೊಡೋದಿಲ್ಲ ಇವತ್ತು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ರೈತರಿಗೆ ಪ್ರತಿ ವರ್ಷ 10,000 ರೂಪಾಯಿ ಅವರ ಅಕೌಂಟ್ಗೆ ಹೋಗ್ತಾ ಇದೆ ಕೇಂದ್ರ ಸರ್ಕಾರ 4,000 ರಾಜ್ಯ ಸರ್ಕಾರ 6,000 ಕಿಸಾನ್ ಸಮ್ಮಾನ ಯೋಜನೆ ಅಡಿಯಲ್ಲಿ 10,000 ರೂಪಾಯಿ ಪ್ರತಿ ವರ್ಷ ರೈತರು ಕೊಡ್ತಾ ಇದ್ದಾರೆ ಎಂಟು ಸಾವಿರ ಕೋಟಿ ಈಗಾಗಲೇ ಹೋಯ್ತಲ್ಲ ಅಕೌಂಟ್ಗೆ ನೀವೇನು ಕೊಟ್ಟಿದ್ದೀರಾ ಈಗ ನೀವು ಪ್ರಣಾಳಿಕೆಗಳಲ್ಲಿ ಈಗ ಸುಳ್ಳು ಭರವಸೆಗಳು ಕೊಡ್ತಾ ಇದ್ದಾರೆ ಈ ರಾಜ್ಯದ ಜನರಿಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ